ಸೊಳ್ಳೆಗಳು ಕಚ್ಚುವುದರಿಂದ ಬರುವಂತ ಒಂದು ಪ್ಯಾರಾಸೈಟಿಕ್ ಡಿಸೀಸ್. ಮೊದಲು ಚಳಿ ಬರುತ್ತೆ, ಆಮೇಲೆ ಜ್ವರ ಬರುತ್ತೆ, ಆಮೇಲೆ ನಡುಕ ಬರುತ್ತೆ, ತುಂಬಾ ಹೆಡ್ಏಕ್ ಇರುತ್ತೆ. ಬ್ರೈನ್ ಮಲೇರಿಯಾ ಹೋಗುವುದು, ಕೋಮಾ ಹೋಗ್ಬಿಡ್ತಾರೆ, ಐಸಿಯುಗಳು ಗಟ್ಟಿಗಟ್ಟಾಗುತ್ತೆ. ಮಾಲ್ ಏರಿಯಾ ಅದು ಪದ ಹೆಂಗ ಬಂತು ಅಂದ್ರೆ ಅಮ್ಮ, ಕೆಟ್ಟ ಗಾಳಿ ಇರುತ್ತಲ್ಲ ಅಂದ್ರೆ ಕೊಳಚೆ ನೀರು ನಿಂತಿರುತ್ತಲ್ಲ, ಅದರಿಂದ ಈ ಕಾಯಿಲೆ ಮಲೇರಿಯಾ ಕಾಯಿಲೆ ಬಂತು ಅಂತ ಇದು ಹಿಸ್ಟ್ರಿ. ಬಟ್ ಅನ್ಫಾರ್ಚುನೇಟ್ಲಿ ಆಮೇಲೆ ವೈಜ್ಞಾನದಲ್ಲಿ ಏನು ಗೊತ್ತಾಯಿತು ಅಂದರೆ, ಅಲ್ಲಿರುವ ಸೊಳ್ಳೆಗಳು ಕಚ್ಚುವುದರಿಂದ ಬರುವಂಥ ಒಂದು ಪ್ಯಾರಾಸೈಟಿಕ್ ಡಿಸೀಸ್ ಜ್ವರ, ಮಲೇರಿಯಾ ಜ್ವರ ಅಂತಾರೆ. ಯಾವುದೇ ಜ್ವರ ಬಂದಾಗ ಮನುಷ್ಯನಿಗೆ ಯೂಶ್ವಲಿ ಟೈಫಾಯ್ಡ್ ಜ್ವರನ, ಮಲೇರಿಯಾ ಜ್ವರನ, ವೈರಲ್ ಜ್ವರನ, ಈಚೀಚೆಗೆ ಡೆಂಗ್ಯೂ ಜ್ವರನ, ಇವೆಲ್ಲ ಜನಗಳು ಮಾತಾಡ್ತಾರೆ ಜನಗಳಿಗೆ ಇದು ಯಾವ ರೀತಿಯ ಜ್ವರ ಅಂತ. ಸೊ ಮಲೇರಿಯಾ ಕೂಡ ಒಂದು ರೀತಿಯ ಜ್ವರ, ಬಟ್ ಇದು ಒಂದು ಪ್ಯಾರಾಸೈಟಿನಿಂದ ಬರುವಂಥ ಜ್ವರ. ಈ ಪ್ಯಾರಾಸೈಟ್ ಎಲ್ಲಿರುತ್ತೆ ಅಂದರೆ ಮಸ್ಕ್ಯೂಟೋ ಒಳಗಿರುತ್ತೆ. ಇದು ನೋಡಿ, ಮಸ್ಕ್ಯೂಟೋ ನೋಡಿ, ಈ ಪ್ಯಾರಾಸೈಟ್ಗಳಿಗೆ ಓಸ್ಟ್ ಇರಬೇಕು ಅವು ಬದುಕಬೇಕಾದ್ರೆ. ಎರಡು ಓಸ್ಟ್ ಇದ್ದಾವೆ, ಒಂದು ಡೆಫಿನೆಟಿವ್ ಓಸ್ಟ್ ಅಂದರೆ ಮಸ್ಕ್ಯೂಟೋ ಹೊಟ್ಟೆ ಒಳಗೆ ಈ ಪ್ಯಾರಾಸೈಟ್ ಮಲ್ಟಿಪ್ಲೈ ಆಗುತ್ತೆ. ಎರಡನೇ ಓಸ್ಟು ಅಂದರೆ ಮನುಷ್ಯ, ಇಂಟರ್ಮೀಡಿಯೇಟ್ ಓಸ್ಟ್ ಅಂತೀವಿ. ಈ ಮಸ್ಕ್ಯೂಟೋ ಮನುಷ್ಯನ ಕಡ್ದಾಗೆ ಕಚ್ಚಿದಾಗೆ ಬ್ಲಡ್ ಒಳಗೆ ಅದನ್ನು ಇಂಜೆಕ್ಟ್ ಮಾಡ್ತದೆ ಟ್ರೋಪೋಸೈಟ್ಸ್ನ, ಅದು ಮಲ್ಟಿಪ್ಲೈ, ಅದು ಲೈಫ್ ಸೈಕಲ್ ಇದೆ, ಅದೆಲ್ಲ ನಮಗೆ ಬೇಡ. ಆ ಕಚ್ಚಿದ ಏಳೆಂಟು ದಿನಕ್ಕೆ ಜ್ವರ ಬರುತ್ತಲ್ಲ, ಈ ಜ್ವರದ ವಿಶೇಷತೆ ಏನಂದರೆ ಮೊದಲು ಚಳಿ ಬರುತ್ತೆ, ಆಮೇಲೆ ಜ್ವರ ಬರುತ್ತೆ, ಆಮೇಲೆ ನಡುಕ ಬರುತ್ತೆ. ಮಲೇರಿಯಾ ಜ್ವರ ಅಂದರೆ ತುಂಬ ಹೆಡೇಕ್ ಇರುತ್ತೆ. ಸೊ ಇದು ಹೆಸರು ಹೆಂಗೆ ಡಿರೈವ್ ಆಯಿತು ಅಂದರೆ, ಮಾಲ್ ಏರಿಯಾ ಅಂದರೆ ಕೆಟ್ಟ ಗಾಳಿಯಿಂದ ಕೆಟ್ಟ ನೀರಿನಿಂದ ಬರುವ ಕಾಯಿಲೆ ಅಂತ ಒಂದು ಸೆಂಚುರಿ ಬ್ಯಾಕ್ ಜನ ಅಂದ್ಕೊಂಡಿದ್ರು. ಬಟ್ ಆಮೇಲೆ ವಿಜ್ಞಾನಿಗಳು ಕಂಡುಹಿಡಿದ್ರು ಇದು ಕೆಟ್ಟ ಗಾಳಿ ಅಂದರೆ ಅಲ್ಲಿರತಕ್ಕಂಥ ಒಂದು ಪ್ಯಾರಾಸೈಟು. ಈ ಮಸ್ಕ್ಯೂಟೋಗಳು ಪರ್ಟಿಕ್ಯುಲರ್ಲಿ ಅನಾಫಿಲಿಸ್ ಮಸ್ಕ್ಯೂಟೋ, ಆ ಪ್ಯಾರಾಸೈಟ್ ಹೆಸರು ಪ್ಲಾಸ್ಮೋಡಿಯಂ ಅಂತ. ಅದರಲ್ಲಿ ನಾಲ್ಕು ವೆರೈಟೀಸ್ ಇದ್ದಾವೆ, ಅಷ್ಟು ಡೀಟೇಲ್ಸ್ ಜನಸಾಮಾನ್ಯರಿಗೆ ಬೇಡ. ಈ ಸೊಳ್ಳೆ ಕಚ್ಚುವುದರಿಂದ ಅದರೊಳಗಾಗಿ ಫೀಮೇಲ್ ಅನಾಫಿಲಿಸ್ ಮಸ್ಕ್ಯೂಟೋ ಕಚ್ಚಿದಾಗೆ ಅದು ಕಚ್ಚಿದ ದಿನನೇ ಜ್ವರ ಬರಲ್ಲ, ಹತ್ತೊಂದು ಏಳೆಂಟು ದಿನಕ್ಕೆ ಜ್ವರ ಕಾಣಿಸ್ಕೊಳ್ಳುತ್ತೆ. ಈ ಜ್ವರದ ವಿಶೇಷ ಏನಂದರೆ ಬರುತ್ತೆ ಹೋಗುತ್ತೆ. ಇದನ್ನು ಡಯಾಗ್ನೋಸ್ ಮಾಡೋದು ಭಾಳ ಈಸಿ, ಒಂದು ಬ್ಲಡ್ ಸ್ಮಿಯರ್ ತೊಗೊಂಡ್ರೆ ಆ ಟ್ರೋಪೋಸೈಟ್ಸ್ನ ನಾವು ಡೆಮಾನ್ಸ್ಟ್ರೇಟ್ ಮಾಡ್ಬೋದು. ಆ್ಯಂಡ್ ಡೆಂಗ್ಯೂ ಜ್ವರದಲ್ಲಿ ಸಾವು ನೋವು ಕಂಡಂಗೆ ಇದರಲ್ಲಿ ಆಗೋದಿಲ್ಲ, ಭಾಳ ಅಪರೂಪ. ಬಟ್ ಅದರೊಳಗೆ ನಾಲ್ಕು ವೆರೈಟಿ ಇದ್ದಾವೆ, ಅದರೊಳಗೆ ಒಂದು ಸಿವಿಯರ್ ವೆರೈಟಿ ಪ್ಲಾಸ್ಮೋಡಿಯಂನೊಳಗೆ ಇರೋದು, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಂತೀವಿ ನಾವು. ಬ್ರೈನ್ಗೂ ಮಲೇರಿಯಾ ಹೋಗ್ಬೋದು, ಆ ಸಮಯದಲ್ಲಿ ಸತ್ತೋಗ್ತಾರೆ. ಇಲ್ಲ ಅಂದರೆ ಅವರ ಹೊಟ್ಟೆಯಲ್ಲಿ ಸ್ಪ್ಲೀನ್ ಅಂತ ಇರುತ್ತೆ, ನಮ್ಮ ಹೊಟ್ಟೆಯಲ್ಲಿ ಗೇಣುದ್ದ ಹೊಟ್ಟೆಯಲ್ಲಿ ಬಲಗಡೆ ಲಿವರ್ ಇರುತ್ತೆ, ಎಲ್ಗಡೆ ಸ್ಪ್ಲೀನ್ ಇರುತ್ತೆ 250 ಗ್ರಾಮ್. ಮಲೇರಿಯಾ ಬಂದವರಿಗೆ ಈ ಸ್ಪ್ಲೀನು ದೊಡ್ಡದಾಗ್ತಾ ಹೋಗುತ್ತೆ. ಯಾಕಂದರೆ ಈ ನಾನು ಅವಲೇ ಪ್ಯಾರಾಸೈಟ್ ಅಂತ ಹೇಳಿದ್ನಲ್ಲ, ಅದು ನಮ್ಮ ಕೆಂಪು ರಕ್ತ ಕಣಗಳಲ್ಲಿ ಸೇರಿಕೊಂಡಿರುತ್ತೆ. ಅದು ಸ್ಪ್ಲೀನಿಗೆ ಬಂದಾಗ ಅದು ರಪ್ಚರ್ ಆಗುತ್ತೆ. ಸ್ಪ್ಲೀನು ಈ ಕೆಂಪು ರಕ್ತ ಕಣಗಳನ್ನು ಪ್ರೊಡ್ಯೂಸ್ ಮಾಡೋವಂಥ ಆರ್ಗನ್ನು, ದಿನೇ ದಿನೇ ದೊಡ್ಡದಾಗಿ ಸ್ಪ್ಲೀನೋ ಮೆಗಲೆ ಅಂತೀವಿ. ಆ್ಯಂಡ್ ಒಂದು ಸಮಯದಲ್ಲಿ ರಕ್ತಹೀನತೆ ಆಗಿ ಅಥವಾ ಸ್ಪ್ಲೀನ್ ರಪ್ಚರ್ ಆಗಿ ಮರಣ ಆಗುತ್ತೆ. ಸೊ ಇದು ಒಂದು ರೀತಿಯ ಜ್ವರ. ಆ ಪ್ಲಾಸ್ಮೋಡಿಯಮನ್ನು ಪ್ಯಾರಾಸೈಟ್ನಲ್ಲಿ ನಾಲ್ಕು ವೆರೈಟಿ ಇದ್ದಾವೆ, ಸಿವಿಯಾರಿಟಿ ಅಂತೀವಿ ನಾವು. ಇವಾಗ ಬ್ರೈನ್ಗೆ ಮಲೇರಿಯಾ ಬರ್ಬೋದು, ಇಡೀ ದೇಹಕ್ಕೆ ಬರುತ್ತೆ ಮಲೇರಿಯಾ. ಅದು ಯಾಕಂದರೆ ರಕ್ತ ಕಣದಲ್ಲಿ ಇರುತ್ತೆ ಈ ಪ್ಯಾರಾಸೈಟು. ಒಂದು ಸಾರಿ ಮಸ್ಕ್ಯೂಟೋ ಕಚ್ಚಿದ ಮೇಲೆ ಇದು ನಮ್ಮ ಲಿವರ್ಗೆ ಹೋಗುತ್ತೆ, ಅದು ಲೈಫ್ ಸೈಕಲ್ ಇರುತ್ತೆ, ಆ ಮಸ್ಕ್ಯೂಟೋ ಹೆಂಗೆ ಡೆವಲಪ್ ಆಗುತ್ತೆ ಹ್ಯೂಮನ್ ಬಾಡಿ ಒಳಗೆ ಅಂತ. ಅಲ್ಟಿಮೇಟ್ಲಿ ಅದು ರೆಡ್ ಬ್ಲಡ್ ಸೆಲ್ ಅಂದರೆ ಕೆಂಪು ರಕ್ತ ಕಣದೊಳಗೆ ಸೇರಿಕೊಳ್ಳುತ್ತೆ. ಸೊ ಇಡೀ ಬಾಡಿಯಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಬಟ್ ಮೋಸ್ಟ್ ಸಿವಿಯರ್ ಫಾರ್ಮ್ ಅಂದರೆ ಸೆರೆಬ್ರಲ್ ಮಲೇರಿಯಾ ಅಂತೀವಿ ನಾವು. ಬ್ರೈನ್ಗೆ ಬ್ರೈನ್ ಕವರಿಂಗ್ಸ್ ಇರುತ್ತೆ, ಸೆರೆಬ್ರಲ್ ಮಲೇರಿಯಾ ಬಂದರೆ ಕೋಮಾಗೆ ಹೋಗ್ಬಿಡ್ತಾರೆ, ಐ ಸಿ ಯುಗಳಿಗೆ ಅಡ್ಮಿಟ್ ಆಗಬೇಕಾಗುತ್ತೆ. ಬಟ್ ಭಾಳ ಮಲೇರಿಯಾಗಳು ತನ್ನಷ್ಟಿಗೆ ತಾನೇ ಕಡಿಮೆ ಆಗ್ತವೆ. ಇಲ್ಲ ಅಂದರೆ ಇವತ್ತು ವಂಡರ್ಫುಲ್ ಡ್ರಗ್ಸ್ ಇದ್ದಾವೆ, ಆ್ಯಂಟಿ ಮಲೇರಿಯಲ್ ಡ್ರಗ್ಸ್ ಅಂತೀವಿ ನಾವು. ಆ ಡ್ರಗ್ಸಿಂದ ಪೇಷಂಟ್ಸ್ನ ನಾವು ಟ್ರೀಟ್ ಮಾಡ್ಬೋದು.